ಪರದೆಯ ಹಿಂದಿನ ಜೀವನ ನೋವು ನಲಿವಿನ ಪ್ರಯಾಣ ನೆನಪು ರಂಗಭೂಮಿಯ ದೊರೆಸಾನಿ ಕನ್ನಡ ನಾಟಕ ರಂಗದ ಧ್ರುವತಾರೆ ಪದ್ಮಶ್ರೀ ಚಿಂದೋಡಿ ಲೀಲಾ ಅವರ ಜೀವನದ ಕತೆ ನಿಮ್ಮ ಮುಂದೆ ಚಿಂದೋಡಿ ಲೀಲಾ ಅವರು ಜನಿಸಿದ್ದು ದಾವಣಗೆರೆಯಲ್ಲಿ 1937 ವಿಜಯದಶಮಿ ಹಬ್ಬದ ದಿವಸದಿಂದ ದೇವರು ಕೊಡುವ ಕಾಣಿಕೆ ಬಡತನ ಅನಿವಾರ್ಯ ಅವಶ್ಯಕತೆ ಪರಿಸ್ಥಿತಿಯಲ್ಲಿ ನಮ್ಮ ಲೀಲಮ್ಮನವರು ರಂಗ ಪ್ರವೇಶ ಮಾಡಿದ್ರು ಶಿವಯೋಗಿ ಸಿದ್ದರಾಮೇಶ್ವರ ನಾಟಕದ ಬಾಲ ಪಾತ್ರಧಾರಿ ಒಬ್ಬರು ಬರದೇ ಇದ್ದಾಗ ಅನಿವಾರ್ಯವಾಗಿ ನಮ್ಮ ಲೀಲಮ್ಮನವರು ಮುಖಕ್ಕೆ ಬಣ್ಣ ಹಚ್ಚಿ ಪಾತ್ರನ ನಿರ್ವಹಿಸಿದ್ರು ಅದೇ ಲೀಲಮ್ಮನವರು ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಲೀಲಮ್ಮನವ್ರಿಗೆ 11 ವರ್ಷಗಳಾಗಿರುತ್ತೆ ಆಗ ಒಂದು ದೊಡ್ಡ ಫ್ಯಾಮಿಲಿ ಒಬ್ಬ ಹುಡುಗನ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಆದರೆ ಕಾರಣಾಂತರಗಳಿಂದ ಆ ಎಂಗೇಜ್ಮೆಂಟು ಮುರಿದೋಗುತ್ತೆ ಮದುವೆ ನಿಶ್ಚಯ ಆಗಿದ್ದು ನಿಂತೋಗುತ್ತೆ ಅವರ ಜೀವನದಲ್ಲಿ ನಡೆದ ಈ ಕಹಿ ಘಟನೆಯನ್ನು ಅರಗಿಸ್ಕೊಂಡು ಮುಂದೆ ರಂಗಭೂಮಿಯ ಲೋಕದಲ್ಲಿ ಒಬ್ಬ ಧ್ರುವತಾರೆಯಾಗಿ ಚಿಂದೋಡಿ ಲೀಲಮ್ಮನವರು ಮೆರೆದಿದ್ದು ಇವತ್ತಿಗೂ ಇತಿಹಾಸ ನೋವು ನಲಿವು ಸುಖ ದುಃಖ ಸಿಹಿ ಕಹಿ ಒಳ್ಳೆಯದು ಕೆಟ್ಟದು ಇದೆಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಬಂದು ಹೋಗೋ ಅತಿಥಿಗಳು ಆದರೆ ನೋವು ಅನ್ನೋ ಅತಿಥಿ ಅಥವಾ ಕಷ್ಟ ಅನ್ನೋ ಒಬ್ಬ ನೆಂಟರು ತುಂಬ ಹೊತ್ತು ನಮ್ಮ ಲೀಲಮ್ಮನವರ ಬದುಕಿನಲ್ಲಿ ಜೀವನದಲ್ಲಿ ಉಳಿದ್ಬಿಟ್ರು 1958 ದಾವಣಗೆರೆಯ ವ್ಯಾಪಾರಸ್ಥ ಶ್ರೀ ಬಸಪ್ಪ ಅವರೊಂದಿಗೆ ಲೀಲಮ್ಮನವ್ರಿಗೆ ವಿವಾಹ ಆಗುತ್ತೆ 1959 ಚಂದ್ರೋದರ್ ಅವರು ಹುಡ್ತಾರೆ ಮದುವೆಯಾದ ಕೇವಲ 2 ವರ್ಷದಲ್ಲಿ ನಮ್ಮ ಲೀಲಮ್ಮನವರು ಬಸಪ್ಪ ಅವ್ರನ್ನ ಕಳ್ಕೋತಾರೆ ಅವರ ಏಕಾಂಗಿ ಹೋರಾಟನ ಮುಂದುವರಿಸ್ಕೊಂಡು ಹೋಗ್ತಾರೆ ಒಟ್ಟು 33 ಚಲನಚಿತ್ರಗಳಲ್ಲಿ ಅಭಿನಯ ಸಹಸ್ರಾರು ನಾಟಕಗಳಲ್ಲಿ ನಟಿಸಿದ ಹೆಮ್ಮೆ ಹಿರಿಮೆ ನಮ್ಮ ಚಿಂದೋಡಿ ಲೀಲಾ ಅವರದು ಅಣ್ಣವ್ರ ಜೊತೆ ತುಂಬಿದ ಕೊಡ ಕಿತ್ತೂರು ಚೆನ್ನಮ್ಮ ಶ್ರೀಕೃಷ್ಣ ದೇವರಾಯ ಈ ಚಿತ್ರಗಳಲ್ಲಿ ಚಿಂದೋಡಿ ಲೀಲಾ ಅವರು ಅಭಿನಯಿಸಿದ್ದಾರೆ ಗಾಳಿ ಗೋಪುರ ಅನ್ನೋ ಚಿತ್ರದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಸುರಸುಂದರಾಂಗ ಶ್ರೀ ಕಲ್ಯಾಣ್ ಕುಮಾರ್ ಅವರಿಗೆ ಚಿಂದೋಡಿ ಲೀಲಾ ಅವರು ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ ಕನ್ನಡ ಚಿತ್ರ ಪ್ರೇಮಿಗಳು ಎಂದೆಂದಿಗೂ ಮರೆಯದೇ ಇರುವಂತಹ ಚಿತ್ರ ಅಂದ್ರೆ ಅದು ಶರಪಂಜರ ಶರಪಂಜರ ಚಿತ್ರದಲ್ಲಿ ಗಂಗಾಧರ್ ಅವ್ರನ್ನ ಬಲೆಗೆ ಹಾಕೊಳ್ಳೋ ಪಾತ್ರದಲ್ಲಿ ನಟಿಸಿ ಹಾಗೆ ಕೆಲವು ಅಭಿಮಾನಿಗಳಿಂದ ಬಯಸ್ಕೊಂಡಂತ ಹೆಗ್ಗಳಿಕೆ ಕೀರ್ತಿ ನಮ್ಮ ಚಿಂದೋಡಿ ಲೀಲಾ ಅವರದು ರಾಜ್ಯ ಪ್ರಶಸ್ತಿ ಪಡೆದ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ನಿರ್ಮಾಪಕಿ ನಮ್ಮ ಚಿಂದೋಡಿ ಲೀಲಾ ಅವರು ಚಿಂದೋಡಿ ಲೀಲಾ ಅವರು ದಕ್ಷಿಣ ಭಾರತದ ನರ್ಗಿಸ್ ಅಯ್ಯಯ್ಯೋ ಇದನ್ನು ನಾನು ಹೇಳ್ತಿಲ್ಲ ಅವರ ಅಭಿಮಾನಿಗಳು ಹೇಳ್ತಿಲ್ಲ ಇದನ್ನು ಹೇಳಿದ್ದು ನಮ್ಮ ಭಾರತ ದೇಶದ ಹೆಮ್ಮೆಯ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಚಿಂದೋಡಿ ಲೀಲಮ್ಮನವ್ರಿಗೆ ಇದೇ ರೀತಿ ಬಿರುದನ್ನು ಕರೆದು ಗೌರವ ಕೊಟ್ಟಿದ್ದರು 1988 ಶ್ರೀ ಆರ್ ವೆಂಕಟರಾಮನ್ ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭ ಆ ಟೈಮ್ನಲ್ಲಿ ಇಡೀ ಕನ್ನಡಿಗರಿಗೆ ಒಂದು ಹೆಮ್ಮೆ ಪಡುವಂಥ ಒಂದು ಸುದ್ದಿ ಬಂತು ಅದೇನಂತಂದರೆ ಕಲಾರಂಗದಲ್ಲಿ ಅವರು ಮಾಡಿದ ಸೇವೆಯನ್ನು ಗುರುತಿಸಿ ನಮ್ಮ ಚಿಂದೋಡಿ ಲೀಲಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಅನೌನ್ಸ್ ಆಯಿತು ಅದನ್ನು ಬಹಳ ಗೌರವದಿಂದ ಲೀಲಮ್ಮನವರು ಸ್ವೀಕಾರ ಕೂಡ ಮಾಡಿದರು ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ನಮ್ಮ ಲೀಲಮ್ಮನವರು ಕಾರ್ಯವನ್ನು ನಿರ್ವಹಿಸಿದರು ನಮ್ಮ ಕನ್ನಡತಿ ಚಿಂದೋಡಿ ಲೀಲಮ್ಮನವ್ರಿಗೆ 2006 ಇಸ್ವಿನಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂತು ಪ್ರತಿಭಾ ಪರಿಪೂರ್ಣೆ ಕಲಾ ತಪಸ್ವಿನಿ ಅಭಿನಯ ವೀರ ಮಹಿಳೆ ಚಿತ್ರಾಕರ್ಷಕ ಅಭಿನೇತ್ರಿ ರಂಗಭೂಮಿ ಸರಸ್ವತಿ ತ್ರಿಭುವನ ಕನ್ನಡತಿ ಕನ್ನಡಿಗರು ತುಂಬ ಪ್ರೀತಿಯಿಂದ ತುಂಬ ದೊಡ್ಡ ಮನಸ್ಸಿನಿಂದ ಕೊಟ್ಟಂಥ ಬಿರುದುಗಳೇ ಇವು ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮಿಗಳು ಶ್ರೀ ಪುಟ್ಟರಾಜ್ ಗವಾಯಿಗಳು ಶ್ರೀ ಕುವೆಂಪು ಅವರು ಶ್ರೀ ಅಶೋಕ್ನಾಥ್ ಬ್ಯಾನರ್ಜಿಯವರು ಹಾಗೂ ಶ್ರೀ ಕೆಂಗಲ್ ಹನುಮಂತಯ್ಯನವರು ಹಾಗೂ ಶ್ರೀ ಬಿ ಡಿ ಜತ್ತಿಯವರು ಮತ್ತು ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡರು ಈ ಎಲ್ಲ ದಿಗ್ಗಜರು ಎಲ್ಲ ಗಣ್ಯರು ಕೂಡ ಕನ್ನಡಿಗರ ಜೊತೆಗೆ ಕಲಾಭಿಮಾನಿಗಳ ಜೊತೆಗೆ ಲೀಲಮ್ಮನವರ ಕೆಲಸವನ್ನು ಕಲೆಯನ್ನು ಮೆಚ್ಚಿಕೊಂಡಂಥ ಮಹಾ ವ್ಯಕ್ತಿಗಳು
ಸ್ನೇಹಿತರೆ ದಾವಣಗೆರೆ ಬಂದಾಯ್ತು. ದಾವಣಗೆರೆನಲ್ಲಿ ಇಲ್ಲಿ ನಮ್ಮ ಚಿಂದೋಡಿ ಲೀಲಾ ಮೇಡಮ್ ಅವರ ಮನೆ ಇದೆ. ಅವ್ರ ಮಗ ಚಂದ್ರೋದರ್ ಇದ್ದಾರೆ. ತುಂಬ ದೊಡ್ಡ ಫ್ಯಾಮಿಲಿ, ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದ್ದಾರೆ. ಓ, ಇಲ್ಲೇ ಕಾಯ್ತಾ ಇದ್ದಾರೆ ಅವ್ರ ಮಗ ವೀರಶಂಕರ್ ಅವರು ಇರ್ಬೋದು. ಇದೇ ನಮ್ಮ ಲೀಲಮ್ಮನವ್ರ ಮನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ನಾವು ಚೆನ್ನಾಗಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಖುಷಿಯಾಯಿತು ತಮ್ಮನ್ನು ನೋಡಿ. ನಿನ್ನಮ್ಮನವರು ಬಾಳಿ ಬದುಕಿದ ಮನೆ, ಅವ್ರ ಮಗ, ಮೊಮ್ಮಗ, ಅವ್ರ ಫ್ಯಾಮಿಲಿ ಎಲ್ಲಾರನ್ನು ಮಾತಾಡಿಸ್ತೀನಿ. ಯಾವುದು ಈ ಮನೆ? ಇಲ್ಲಿಂದ ಈ ಮನೆಯಿಂದನೇ ಸ್ಟಾರ್ಟು. ಇಲ್ಲಿಂದ 2 ಎಕರೆ 5 ಗುಂಟೆ ಜಾಗ. ಓಕೆ. ಮುಂಚೆ ಇದಕ್ಕೆ ಚಿಂದೋಡಿ ಲೀಲಾ ಬಡಾವಣೆ ಅಂತ ಕರಿತಾ ಇದ್ರು. ಈ ದೇವಸ್ಥಾನ ಕಟ್ಟಕ್ಕೋಸ್ಕರ ಅವ್ರು 5-5 ನಾಟಕದ ಪಾತ್ರ ಮಾಡಿದ್ರು. ನಾಟಕದಾಗೆ ದುಡ್ಡು ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಬೇಕಲ್ಲ. ಅಂತ ಮಹಾನ್ ತಾಯಿ ಗರ್ಭ ಸಿಕ್ಕಿದ್ದು ನನ್ನ ಪುಣ್ಯ, ಎಲ್ಲರಿಗೂ ಸಿಗಲ್ಲ. ನಿಜ ಸರ್. ತಂದೆಯವ್ರ ಹೆಸರು ಸರ್? ಶಾಂತ್ ಬಸಪ್ಪ ಅಂತ. ಹೀಗೆ ಒಬ್ರಿಗೊಬ್ರಿಗೆ ಪರಿಚಯ ಆಯಿತು, ಹಿಂಗಾಗಿ ಮದುವೆನೂ ಆಯಿತು. ಮುಂದೆ 2 ವರ್ಷ ಅವ್ರು ಇದ್ದಿದ್ದು. ನಾನು ಅವಾಗ 2 ವರ್ಷದವನಿದ್ದಾಗ ನನ್ನ ತಂದೆನ ಕಳ್ಕೊಂಡೆ. ಅದಾದ ನಂತರ ಅವ್ರು ನನ್ನ ಪಾಲನೆ ಮಾಡಿದ್ರು. ಅಮ್ಮ ಅಮ್ಮ ಅಂತ ನಾನು ನಮ್ಮ ದೊಡ್ಡಮ್ಮಗೆ ಅಮ್ಮ ಅಮ್ಮ ಅಂತ ಕರಿತಾ ಇದ್ದೆ. ಇವ್ರು ನಮ್ಮಮ್ಮ ಅಂತ ನನಗೆ ಗೊತ್ತಾಗಿದ್ದು 13ನೇ ವಯಸ್ಸಿಗೆ. ಅಯ್ಯೋ. ಇದರಲ್ಲಿ ಇವ್ರು ಏನು ಮಾಡ್ತಾಯಿದ್ರು, ಅಕ್ಕ ತಂಗಿಯವರು ಹನುಮಂತ ದೇವ್ರ ಗುಡಿ ಹತ್ರ ಹೋಗೋರು. ಶನಿವಾರ ಶನಿವಾರ ಭಕ್ತರು ಜಾಸ್ತಿ ಅಲ್ಲ ಹನುಮಂತ ದೇವ್ರ ಗುಡಿಗೆ. ಯಾರ್ಯಾರು ಬಾಳೆಹಣ್ಣು ತಿಂದ್ಬಿಟ್ಟು ಸಿಪ್ಪೆ ಬಿಸಾಕ್ತಾರಲ್ಲ, ಹಾಗೆ ಕ್ಯಾಚ್ ಹಿಡಿತಾ ಇದ್ರು. ಇವರಿಬ್ರು ಕ್ಯಾಚ್ ಹಿಡಿದ್ಬಿಟ್ಟು ಆ ಬಾಳೆಹಣ್ಣಿನ ಸಿಪ್ಪೆ ತಿಂತಾ ಇದ್ರು ಇವರಿಬ್ರು. ಬಾಳೆಹಣ್ಣು ಸಿಪ್ಪೆನ? ಸಿಪ್ಪೆ. ಅಷ್ಟೊಂದು ಬಡತನದಲ್ಲಿ ಬಂದಂತ ನಮ್ಮ ತಂದೆಯವ್ರು ಬೇರೆ ಹೋಗ್ಬಿಟ್ರು. ಅವರ ಗಂಡನ ಮನೆ ಕಡೆಯವ್ರು ಹೊರಗೆ ಹಾಕಿದ್ರು ಅಮ್ಮಾಜಿನ. ನಾಟಕ ಅಭಿಮಾನಿಗಳು ಬಂದು ಟಿಕೆಟ್ ನನ್ನ ಹೆಸರಿಗೆ ಟಿಕೆಟ್ ಕಟ್ ಮಾಡೋದು ಬಿಡ್ತಾರೋ ಅದನ್ನ ನಾ ಬಣ್ಣ ಹಚ್ಚದ್ಬಿಡ್ತೀನಿ ಅಂದರು. ಭೀಮಸೇನ್ ಜೋಶಿಯವರು ಕರ್ನಾಟಕದವ್ರು, ಆದರೂ ಮಹಾರಾಷ್ಟ್ರದಲ್ಲಿ ಅವರಿಗೆ ದೊಡ್ಡ ಸನ್ಮಾನಗಳಾದವು. ಹೌದು. ಆಮೇಲೆ ಅಮ್ಮಾಜಿಗೂ ಕೆಲವೊಂದು ಆಪಾದನೆ ಬಂದವು. ಅಮ್ಮಾಜಿ ಮೇಲೆ ಒಂದು ನಾಟಕ ಕಟ್ಟಿ ಆಡಿದರು. ಹೌದಾ? ಹೌದು. ಯಾವುದು ಸರ್? ಅದು ಅಕಾಡೆಮಿನ ಹೆಸರಿತ್ತಲ್ಲ, ಅಕ್ಕ ಪ್ಲಸ್ ಡೆಮ್ಮಿ ಅಂತ ಆಡಿದರು. ಹೌದಾ? ಆ ನಾಟಕಕ್ಕೆ ಹೋಗಿ ಇವರು ಅಧ್ಯಕ್ಷತೆ ಮಾಡಿಬಂದರು. ಹೌದಾ? ಸೀರಿಯಸ್ ಇಂಟರ್ವ್ಯೂಗಳ ಜೊತೆಗೆ ಮಾಹಿತಿಗಳ ಜೊತೆಗೆ ಒಂದು ಸಣ್ಣ ಮನೋರಂಜನೆ. ಹೆಣ್ಣು ಒಬ್ಬ ಸಾಹಸಿ, ಛಲಗಾರ್ತಿ, ಸಾಧಕಿ ಎಂಬುದನ್ನು ನಿರೂಪಿಸಿದ್ದು ನಮ್ಮ ಪದ್ಮಶ್ರೀ ಚಿಂದೋಡಿ ಲೀಲಾ ಅವರು. ಬೆಳ್ಳಿ ಪರದೆಯ ತಾರೆ, ರಂಗಭೂಮಿಯ ಧ್ರುವ ತಾರೆ, ನೀಲಿಯ ಬಾನಿಗೆ, ಆಕಾಶದ ಊರಿಗೆ ಹೊಳೆಯುವ ನಕ್ಷತ್ರವಾದ ದಿವಸ. ಈ ರಂಗ ಸರಸ್ವತಿ ದೈಹಿಕವಾಗಿ ನಮ್ಮನ್ನು ಅಗಲಿ ಬಾನದಾರಿಯ ಕಡೆಗೆ ಪಯಣಿಸಿದ್ದು ಜನವರಿ 21, 2010.